ಅರಸನ ಕೋಟೆಗೋಸ್ಕರ ತನ್ನ ಪ್ರಾಣನೇ ಕೊಡೋದಕ್ಕೆ ಸಿದ್ಧವಾಗಿದ್ದ ಪಾರ್ವತಿನ ನನ್ನ ಮಗನ ಮದುವೆಗೆ ಬರಬೇಡ ಅಂತ ಹೇಳೋದಕ್ಕೆ ಹೇಗಮ್ಮ ಸಾಧ್ಯ ಯಾವ ಬಾಯಿಂದ ಹೇಳಲಿ ಇಡೀ ಪ್ರಪಂಚನೇ ಸುಳ್ಳಾಗಿರಬಹುದು ಆದರೆ ಪಾರ್ವತಿ ಸುಳ್ಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ನಂದಾದೀಪ ಬೇಕಾದರೆ ಆರಬಹುದು ಆದರೆ ಪಾರ್ವತಿಯ ಮೇಲಿರುವ ನಂಬಿಕೆಯ ದೀಪ ಎಂದಿಗೂ ಆರೋದಿಲ್ಲ ಇನ್ನೊಂದು ಸಲ ಹೇಳ್ತಾ ಇದೀನಿ ಸತ್ಯಕ್ಕೆ ನಂಬಿಕೆಗೆ ಇನ್ನೊಂದು ಹೆಸರು ಪಾರ್ವತಿ ನಿನ್ನ ಆದಿಯ ನಿಶ್ಚಿತಾರ್ಥ ನಡೆದಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಪಾರ್ವತಿ ಅದಕ್ಕೆ ನಿಮ್ಮಿಬ್ಬರ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ಪಾರ್ವತಿಗೆ ವಹಿಸ್ತಾ ಇದ್ದೀನಿ ಅಯ್ಯೋ ಅಕ್ಕ ನಿಮಗೆ ಅಂತ ನಿಮ್ಮ ಕುಟುಂಬದವರು ನಾವಿಷ್ಟು ಜನ ಇರುವಾಗ ಮದುವೆ ಅಂತ ದೊಡ್ಡ ಜವಾಬ್ದಾರಿನ ಮನೆ ಕೆಲಸದವಳಿಗೆ ಒಪ್ಪಿಸ್ತಾ ಇದ್ದೀರಲ್ಲ ಜನ ಏನ್ ಅನ್ಕೊಳ್ಳಲ್ಲ ಜನ ಏನ್ ಬೇಕಾದ್ರೂ ಹೇಳಿ ಐ ನೆವರ್ ಕೇರ್ ನಾವು ನಮಗೋಸ್ಕರ ಬದುಕಬೇಕೆ ಹೊರತು ಜನಗಳಿಗೋಸ್ಕರ ಅಲ್ಲ ಯಾಮಿನಿ ಪಾರ್ವತಿಯ ಬಗ್ಗೆ ಅನುಮಾನ ಬೇಡಮ್ಮ ಅದಕ್ಕೆ ಈ ಅರಸನ ಕೋಟೆಯ ಅಖಿಲಾಂಡೇಶ್ವರಿನೇ ಸಾಕ್ಷಿ ಸಾರಿ ಅತ್ತೆ ಅವ್ರ ಬಗ್ಗೆ ಹೀಗ್ ಮಾತಾಡಿದಕ್ಕೆ ನನ್ನ ಕ್ಷಮಿಸಿ ಇನ್ಯಾವತ್ತೂ ಅವ್ರ ಬಗ್ಗೆ ಈ ರೀತಿ ಮಾತಾಡೋದಿಲ್ಲ ಇರ್ಲಿ ಬಿಡಮ್ಮ ಇಂಥ ವಿಷಯಗಳಲ್ಲಿ ಕೆಲವು ಸಲ ಈ ತರ ಆಪಾದನೆಗಳು ಬರೋದು ಅನುಮಾನ ಮೂಡೋದು ಸಹಜ ಪಾರ್ವತಿ ಹೋಗಮ್ಮ ಯಾಮಿನಿಗೆ ಜ್ಯೂಸ್ ಮಾಡಿ ತಗೊಂಡ್ ಬಾ ಸರಿ ಅಮ್ಮ ಕೂತ್ಕೊಮ್ಮ ಎಲ್ಲರೂ ಕೂತ್ಕೊಳ್ಳಿ ಅಮ್ಮವರು ಎಲ್ಲಿ ನಿನ್ನ ನಿನ್ನ ಊರಿಗೆ ಕಳಿಸ್ಬಿಡ್ತಾರೋ ಅಂತ ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಅಲ್ಲ ನನ್ಗೆ ಇಷ್ಟು ಭಯ ಆಗಿದೆ ಅಂದ್ಮೇಲೆ ಆ ದೊಡ್ಡ ಯಜಮಾನ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ಪಾರು ಅಲ್ವೇ ನೀನ್ ಪ್ರೀತಿಸಿ ತಾಳಿ ಕಟ್ಟಿದ ಗಂಡನ ಬಿಟ್ಟು ಹೋಗೋ ನಿರ್ಧಾರ ಮಾಡಕ್ ಹೇಗಾರು ಮನ್ಸು ಬಂತೆ ನಿಂಗೆ ನಿನ್ ಒಂದೇ ಒಂದ್ ನಿರ್ಧಾರದಿಂದ ನಾವೆಲ್ಲ ಎಷ್ಟು ನೊಂದ್ಕೋತಾ ಇದೀವಿ ಅರಿವಾದ್ರೂ ಇದೆಯಾ ನಿನಗೆ ನಮ್ದನ್ ಬಿಡು ಪಾಪ ನಿನ್ ಪ್ರೀತಿ ಸುಳಿಲ್ ಸಿಕ್ಕಾಕೊಂಡಿರೋ ಆ ದೊಡ್ಡ ಯಜಮಾನ್ರ ಗತಿ ಏನಾಗ್ಬೇಡ ಈಜಕ್ಕೂ ಆಗದೆ ದಡ ಸೇರಕ್ಕೂ ಆಗದೆ ಒದ್ದಾಡ್ಕೊಂಡು ಆದ್ರೆ ದೊಡ್ಡ ಯಜಮಾನ್ರಿಗೆ ನಾಳೆ ಏನ್ ಬೇಕಾದ್ರೂ ಆಗ್ಬೋದು ಗೊತ್ತಾ ಏನು ಆಗಲ್ಲ ಸಾವಿತ್ರಕ್ಕ ನಾನ್ ಹೇಗೆ ಅಖಿಲಮ್ಮಂಗೋಸ್ಕರ ನನ್ ಪ್ರೀತಿನ ತ್ಯಾಗ ಮಾಡ್ತಿದ್ದೀನೋ ಹಾಗೆ ಯಜಮಾನ್ರು ಕೂಡ ಅಖಿಲಮ್ಮಂಗೋಸ್ಕರ ಯಾಮಿನಿ ಅವ್ರನ್ನ ಮದ್ವೆ ಆಗ್ಲೇಬೇಕು ಅದೇ ನ್ಯಾಯ ಸರಿ ದೊಡ್ಡ ಯಜಮಾನ್ರೆ ಅಲ್ಲ ಸಾವಿತ್ರ
ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನಾನೇ ನಾಡೋ ಬೊಂಬೆನ? ನಿನ್ಗೆ ಹೇಗ್ ಬೇಕೋ ಹಾಗೆ ಆಡ್ಸಿದ ನಾ ಬಿಸಾಕೋದಕ್ಕೆ. ಪ್ರೀತಿ ನೆಪದಲ್ಲಿ ಹುಡುಗಿರನ್ನ ಯೂಸ್ ಮಾಡಿ ಬಿಸಾಕುವಂತ ಕಾಲ ಇದು. ಅಂತದ್ರಲ್ಲಿ ನಿನ್ ಮೇಲೆ ಯಾವ ಕೆಟ್ಟ ಉದ್ದೇಶನ ಇಟ್ಕೊಳ್ದೆ ನಿನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ರಾಮ ಸೀತೆ, ರಾಧಾ ಕೃಷ್ಣ, ರೋಮಿಯೋ ಜೂಲಿಯೆಟ್, ಸಲೀಂ ಅನಾರ್ಕಲಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ. ಶಹಜಾನ್ ತನ್ನ ಪ್ರೇಸಿ ನೆಪದಲ್ಲಿ ತಾಜ್ ಮಹಲ್ ಕಟ್ಟದ, ಯಾಕೆ ಹೇಳು? ಪ್ರೇಮಿ ಸತ್ರು ಪ್ರೀತಿ ಅಮರವಾಗಿರ್ಲಿ ಅಂತ. ಅಂತದ್ರಲ್ಲಿ ನೀನು ನಮ್ ಪ್ರೀತಿಗೆ ಗೋರಿ ಕಟ್ತಾ ಇದೆಯಲ್ಲ ಪಾರು, ಯಾಕೆ ಯಾಕೆ ನಮ್ ಪ್ರೀತಿನ ಕೊಲ್ತಾ ಇದೀಯಾ? ನಿನ್ನ ನಾನು ಅಷ್ಟು ಸುಲಭವಾಗಿ ಪಡ್ಕೊಂಡಿಲ್ಲ ಪಾರು. ನಿನ್ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡಿದೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಅದೆಷ್ಟು ನಿದ್ದೆ ಇಲ್ದಿರೋ ರಾತ್ರಿಗಳನ್ನ, ಏಕಾಂತದ ಯಾತನೆಗಳನ್ನ, ದುಃಖದ ಭಾವನೆಗಳನ್ನ ಅನುಭವಿಸಿದ್ದೀನಿ. ನಿನಗೋಸ್ಕರ ನರಳಿದ್ದೀನಿ ನಾನು, ಅದ್ ನಿನಗೂ ಗೊತ್ತು. ಆಗ ನನ್ ಬೆನ್ನೆಲುಬಾಗಿ ನಿಂತಿದ್ ಯಾರು? ನೀನು. ಆ ಟೈಮಲ್ಲಿ ನೀನ್ ಅಮ್ಮನ ನಂಬಿಕೆಗೆ ಮೋಸ ಮಾಡ್ತಾ ಇದೀನಿ ಅಂತ ನಿನ್ಗೆ ಅನ್ಸ್ಲಿಲ್ವಾ? ನಾನ್ ಮಾಡ್ತಾ ಇದ್ದಿದ್ ತಪ್ಪಾಗಿದ್ರೆ ನೀನ್ ಅವಾಗ್ಲೇ ಹೇಳ್ಬೇಕಿತ್ತು. ಆದ್ರೆ ನೀನೇನ್ ಮಾಡ್ದೆ? ನನ್ನ ಬೆನ್ನೆಲುಬಾಗಿ ನಿಂತು ನನ್ ಪ್ರೀತಿಗೆ ಸಪೋರ್ಟ್ ಮಾಡ್ದೆ. ನೀನೇ ನನ್ ಕಣ್ಣಿನ ಹುಡುಗಿ ಅಂತ ಗೊತ್ತಾದ್ಮೇಲೆ ನೀನು ನನ್ನ ಪ್ರೀತಿ ಮಾಡ್ದೆ ತಾನೆ? ಅವಾಗ್ಲೇ ನಿನ್ಗೆ ಅಮ್ಮಗ್ ಮೋಸ ಮಾಡ್ತಾ ಇದೀನಿ ಅಂತ ಅನ್ಸ್ಲಿಲ್ವಾ? ಆ ಯೋಚನೆ ಬರ್ಲಿಲ್ವಾ? ಆಗಿಲ್ದೇ ಇರೋ ಯೋಚನೆ ಇವಾಗ ಯಾಕೆ ಬರ್ತಾ ಇದೆ? ಯಾಕೆ ಬರ್ತಾ ಇದೆ? ಮಾತಾಡು. ಓ, ಒಂದ್ಸಲ ನನ್ನ ಜೊತೆ ಪ್ರೀತಿ ಮಾಡ್ಬಿಡೋಣ, ಆ ಅನುಭವನೂ ಆಗ್ಲಿ, ಹೇಗಿರುತ್ತೆ ನೋಡೋಣ ಅಂತ ಟ್ರಯಲ್ ಅಂಡ್ ಎರರ್ ಮಾಡ್ತೀಯಾ? ಅಥವಾ ಟೈಮ್ ಪಾಸ್ಗೋಸ್ಕರ ಕಾಟಾಚಾರಕ್ಕೂ ಪ್ರೀತಿ ಮಾಡ್ತೀಯಾ? ಸಾಕು, ನಿಲ್ಸಿ ಯಜಮಾನ್ರೆ. ಯಾಕೆ ಈ ರೀತಿ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ದಯವಿಟ್ಟು ನಿಲ್ಸಿ. ನಾನು ನಿಮ್ಮನ್ನ ಕಾಟಾಚಾರಕ್ಕೋ ಅಥವಾ ಟೈಮ್ ಪಾಸ್ಗೋ ಪ್ರೀತಿ ಮಾಡ್ಲಿಲ್ಲ. ನನ್ ಮನ್ಸಾರೆ ನಿಮ್ನ ಪ್ರೀತಿ ಮಾಡ್ದೆ. ನೀವ್ ಹೇಳ್ತಿರಲ್ಲ ನನ್ ಪ್ರೀತಿ ನಿಷ್ಕಲ್ಮಶವಾದದ್ದು ಅಂತ, ಅದೇ ರೀತಿ ನನ್ ಪ್ರೀತಿನೂ ಪವಿತ್ರವಾದದ್ದು. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ನ ಪ್ರೀತಿ ಮಾಡ್ದೆ ಗೊತ್ತಾ? ನಾನು ಕೇವಲ ಈ ಮನೆ ಕೆಲಸದೋಳು, ಅಂಥದ್ರಲ್ಲಿ ಈ ಮನೆ ಯಜಮಾನ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಮನ್ಸಲ್ಲಿ ಏರಿಳಿತ ಆಗೋದು ಸಹಜ ತಾನೆ. ಬದಲಾವಣೆ ಅನ್ನೋ ಪರ್ವ ಬಲವಾಗಿ ಬೀಸುತ್ತೆ. ಕತ್ಲೆ ಇದ್ದ ದೀಪದಲ್ಲಿ ಬೆಳಕ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಗಾಳಿ ಇಲ್ದೇ ಇರೋ ಬಲೂನ್ಗೆ ಉಸಿರು ತುಂಬಿದಾಗ ಹೇಗ್ ಹಿಗ್ಗುತ್ತೋ ಹಾಗೆ ಮನ್ಸು ಹಿಗ್ಗುತ್ತೆ. ಆದ್ರೂ ನಿಮ್ ಮೇಲಿರೋ ನಂಬಿಕೆಯಿಂದ ನಿಮ್ ಪ್ರೀತಿ ತೆಕ್ಕೆಗೆ ನಿಧಾನವಾಗಿ ಜಾರ್ ಬಿತ್ತೆ. ಪ್ರೀತಿ ಕುರುಡೋ ಪ್ರೀತಿ ಮಾಡೋರ್ ಕುರುಡೋ ಗೊತ್ತಿಲ್ಲ, ಮನ್ಸಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಆತಂಕ ಇದ್ರು ಮುಖದಲ್ಲಿ ನಗುವಿನ ಗೆರೆ ಮೂಡಿಸ್ಕೊಂಡು ಪ್ರೀತಿಲಿ ಮುಂದುವರಿಬೇಕಾಗತ್ತೆ. ಆದ್ರೆ ಹೆಗಲ್ ಹತ್ತಿರೋ ಭ್ರಮೆ ಅನ್ನೋ ಭೂತದಿಂದ ಬಿಡಿಸ್ಕೊಂಡು ವಾಸ್ತವದ ಪ್ರಪಂಚಕ್ಕೆ ಕಾಲಿಟ್ಟಾಗ್ಲೇ ಗೊತ್ತಾಗೋದು ನಾವು ಮಾಡಿದ ತಪ್ಪು ಅಂತ. ನಾನು ಇಷ್ಟೆಲ್ಲ ಮಾಡಿದ್ರೆ ಹಿಂದಿನ ಉದ್ದೇಶ ನಿಮಗೆ ಗೊತ್ತು ತಾನೆ? ಗೊತ್ತು ಪಾರು, ನನಗೆಲ್ಲ ಗೊತ್ತು. ನೀನ್ ನನಗೆ ಸಿಗಲ್ಲ ಅನ್ನೋದನ್ನ ನನಗೆ ಕಲ್ಪಿಸ್ಕೊಳಕ್ ಆಗ್ತಾ ಇಲ್ಲ.
ಅದರ ಮೇಲೆ ನೀನು ಮನೆಯಲ್ಲೂ ಇರಲ್ಲ ನನ್ನಿಂದ ದೂರ ಹೋಗ್ತೀಯ ಅನ್ನೋದನ್ನ ನಾನು ಹೇಗೆ ಜೀರ್ಣಿಸ್ಕೊಳ್ಳಿ ಯಾಮಿನಿ ಅಮ್ಮನ ಮುಂದೆ ಮದುವೆಯಲ್ಲಿ ಪಾರ್ವತಿ ಇರಬಾರದು ಅಂದಾಗ ನನಗೆ ಅದು ಎಷ್ಟು ಜೋರಾಗಿ ಬಡ್ಕೊಳ್ತಾ ಇತ್ತು ಗೊತ್ತಾ ಒಂದು ವೇಳೆ ಅಮ್ಮ ಏನಾದರೂ ಅದಕ್ಕೆ ಹೂ ಅಂದ್ಬಿಟ್ಟಿದ್ರೆ ನನ್ನಿಂದ ನಿನ್ನ ದೂರ ಮಾಡಿದ್ರೆ ನನಗೆ ಏನ್ ಮಾಡಬೇಕಾಗಿತ್ತು ಪಾರು ಕೊನೆ ಕ್ಷಣದಲ್ಲಿ ಆ ದೇವರ ದಯೆಯಿಂದ ಏನಾದರೂ ಒಂದು ಪವಾಡ ನಡೆದು ನಾವಿಬ್ರು ಮತ್ತೆ ಒಂದಾಗೋ ಹಾಗಾಗ್ಲಿ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಪಾರು ನಾನು ಅದು ನಮ್ಮ ಪ್ರೀತಿನ ಉಳಿಸ್ಕೊಳಕ್ ಸಿಗುವಂತ ಕೊನೆಯ ಅವಕಾಶ ಪಾರು ಆ ಟೈಮಲ್ಲೇ ನೀನ್ ಇಲ್ಲ ಅಂದ್ರೆ ನಾನು ಬಲವಂತವಾಗಿ ಯಾಮಿನಿ ಗಂಡ ಹಾಕ್ಬಿಡ್ತೀನಿ ನೀನ್ ಆಮೇಲೆ ವಾಪಸ್ ಬಂದ್ಮೇಲೆ ಮನೆ ಕೆಲಸದೊಳಗಿರ್ತೀಯ ನನಗ್ ಯಾಮಿನಿ ಬೇಡ ಪಾರು ನನಗ್ ನೀನ್ ಬೇಕು ನೀನ್ ಬೇಕು ತಗೊಳ್ಳಿ ಅಮ್ಮವ್ರೆ ಅಲ್ಲ ಪಾರ್ವತಿಯವ್ರು ಜ್ಯೂಸ್ ತರ್ತಾರೆ ಅನ್ಕೊಂಡಿದ್ದೆ ಆದ್ರೆ ಅವ್ರು ಯಾಕೆ ಬಂದಿಲ್ಲ ಅದು ನಾನು ಊರ್ಗೆ ಹೋಗಿದ್ದಾಗ ಪಾರ್ವತಿಗೆ ಪ್ರಮೋಷನ್ ಕೊಟ್ಟಿದ್ರಂತೆ ಅಮ್ಮವರು ಅದನ್ನ ಅವಳು ಬೇಡ ಅನ್ಲಂತೆ ಅಮ್ಮ ಅವ್ರು ಕೊಟ್ಟಿರೋ ವಿಶೇಷ ಸ್ಥಾನನ ಬೇಡ ಅಂತ ಅನ್ಬಾರ್ದು ಅಲ್ವಾ ಅಮ್ಮವ್ರೆ ನನಗೂ ಪಾರ್ವತಿನ ನಮ್ ತರ ಮಾಮೂಲಿ ಕೆಲ್ಸದವ್ರ ತರ ನೋಡಕ್ ಮನ್ಸು ಬರ್ಲಿಲ್ಲ ಅಮ್ಮವ್ರೆ ಅದಕ್ಕೆ ನೀನ್ ತಗೊಂಡ್ ಹೋಗೋದ್ ಬೇಡ ನಾನೇ ಕೊಡ್ತೀನಿ ಅಂತ ಬಲವಂತ ತಗೊಂಡ್ ಬಂದೆ ಯಾಮಿನಿ ಯಾಕಮ್ಮ ಯೋಚನೆ ಮಾಡ್ತಿದೀಯಾ ಪಾರ್ವತಿನೇ ಜ್ಯೂಸ್ ತಂದು ಕೊಡ್ಬೇಕಾಗಿತ್ತ ಅಯ್ಯೋ ಹಾಗೇನಿಲ್ಲ ಅತ್ತ ಸುಮ್ನೆ ಹಾಗೆ ಹೇಳ್ದೆ ಅಷ್ಟೆ ಅವ್ರು ಕೊಟ್ರ ಯಾರಿಗೆ ಇನ್ಯಾರಿಗೆ ಸಾವಿತ್ರಿ ನಮ್ಮ ಆದಿಗೆ ಕೊಟ್ಟಾಯ್ತಮ್ಮವ್ರೆ ನೋಡಿದ್ರ ರಘು ಆದಿ ಆನ್ಲೈನ್ ಮೀಟಿಂಗ್ ಅಲ್ಲಿ ಇದ್ರು ಅವನ್ ಜ್ಯೂಸ್ ಕುಡಿದ್ನೋ ಇಲ್ವೋ ಅಂತ ನನ್ ಸೊಸೆ ವಿಚಾರಿಸ್ಕೊತಾ ಇದ್ದಾಳೆ ಇಂಥ ಒಳ್ಳೆ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ತಾನೆ ಯಾಮಿನಿ ನೀನ್ ಇಲ್ಲಿರ್ಬಾರ್ದು ನೀನ್ ಊರಿಗೆ ಹೋಗ್ಬೇಕು ಅಂದಾಗ ಯಾವ ಧೈರ್ಯದ ಮೇಲೆ ನನ್ನ ಒಂದು ಮಾತು ಕೇಳ್ದೆ ಹೂ ಅಂತೆ ಪಾರು ನೀನ್ ಊರಿಗೆ ಹೋದ್ರೆ ನಾನು ಇಲ್ಲಿ ಹೇಗಿರ್ತೀನಿ ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ನಿನಗೆ ಬರ್ಲಿಲ್ವಾ ನನ್ನ ಭಾವನೆ ನನ್ನ ಪ್ರೀತಿ ನನ್ನ ನಿರ್ಧಾರ ಇದ್ಯಾವ್ದು ನಿನಗೆ ಮುಖ್ಯ ಅಲ್ವಾ ಪಾರು ಅಮ್ಮ ಹೋಗು ಅಂತ ತಕ್ಷಣ ನೀನು ಹೊರಟು ನಿಂತ್ಬಿಟ್ಟಲ್ಲ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ ಒಂದ್ ವೇಳೆ ಅಮ್ಮ ಏನಾದ್ರೂ ನೀನ್ ಊರಿಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ ನನ್ ಬಿಟ್ಟು ಹೋಗ್ಬಿಡ್ತಿದ್ಯಾ ಹೌದು ಹೋಗ್ತಿದ್ದೆ ನನ್ನ ಇಷ್ಟನೇ ನೀನಾಗಿರುವಾಗ ನನ್ ವಿರುದ್ಧ ನಡ್ಕೊಳ್ಳೋ ನಿರ್ಧಾರನ ಯಾಕೆ ತಗೊಳ್ತಾ ಇದೀಯಾ ಪಾರು ಇನ್ಯಾರಿಗೋ ನನ್ನನ್ನ ಯಾಕೆ ಬಿಟ್ಕೊಳ್ಳೋ ನಿರ್ಧಾರ ಮಾಡ್ತಾ ಇದೀಯಾ ಪಾರು ಅಂತ ಅನ್ಯಾಯ ನನಗೆ ಏನ್ ಮಾಡಿದೀನಿ ಇಲ್ಲ ಯಜಮಾನ್ರೆ ನಿಮ್ಮಿಂದ ನನಗೇನು ಅನ್ಯಾಯ ಆಗಿಲ್ಲ ನನ್ನಿಂದ ನಿಮಗೆ ಅನ್ಯಾಯ ಆಗಿದೆ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ದಯವಿಟ್ಟು ನನ್ನಿಂದ ದೂರ ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡಿ ಸಮಯ ಬದಲಾಗಿದೆ ಅದಕ್ಕೆ ತಕ್ಕಂತೆ ನಾವು ಬದಲಾಗ್ಬೇಕು ಕಲ್ಪನೆಯಿಂದ
ವಾಸ್ತವಕ್ಕೆ ಬಂದು ಯೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ ಆಗ ನಿಮ್ಮ ಜೀವನನು ಚೆನ್ನಾಗಿರುತ್ತೆ ಈ ಪ್ರೀತಿ ಪ್ರೇಮ ಎಲ್ಲ ಶಾಶ್ವತ ಅಲ್ಲ ಯಜಮಾನ್ರೆ ಆ ಕ್ಷಣಕ್ಕೆ ಸಂತೋಷ ಕೊಡ್ಬೋದು ಅಷ್ಟೇ ಆದ್ರೆ ಅದು ನಿರಂತರವಾಗಿರಲ್ಲ ಕನಸು ಕಾಣೋದಕ್ಕೆ ಅಷ್ಟೇ ಸೀಮಿತ ಪ್ರೀತಿಗಿಂತ ಮುಖ್ಯವಾದದ್ದು ಬದುಕು ನಮಗೆ ಯಾರ ಸಂಗಾತಿಯಾಗಿ ಸಿಗ್ತಾರೋ ಅವ್ರ ಜೊತೆ ನಾವು ಬಾಳ್ಬೇಕು ಅದು ಅನಿವಾರ್ಯತೆ ಕೂಡ ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೋಬೇಕು ಸಿಕ್ಕಿದ್ರಲ್ಲೇ ಖುಷಿ ಕಂಡ್ಕೋಬೇಕು ಅದೇ ಜೀವನ ನನ್ನ ದ್ವೇಷಿಸೋದಕ್ಕೆ ಇಷ್ಟೆಲ್ಲ ಕಾರಣ ಕೊಟ್ಟಿದ್ದೀನಿ ನನ್ನ ದ್ವೇಷಿಸೋದಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ ಆದ್ರೆ ದಯವಿಟ್ಟು ನನ್ನ ಪ್ರೀತಿ ಮಾಡೋದನ್ನ ನಿಲ್ಲಿಸಿ ಎಕ್ಸ್ಕ್ಯೂಸ್ ಮೀ ನಾನು ನನ್ನ ಗಂಡನ ರೂಮಿಗೆ ಬರ್ಬೋದಾ ಐ ಮೀನ್ ನಾನು ಮದುವೆ ಆಗ್ತಿರೋ ಹುಡುಗನ ರೂಮಿಗೆ ಬರ್ಬೋದಾ ಅಯ್ಯೋ ಇದೇನಿದ್ ಹೀಗ್ ಕೇಳ್ತಾ ಇದೀರಾ ಇದು ನಿಮ್ ಯಜಮಾನ್ರ ರೂಮು ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ಇದಕ್ಕೆ ಅನುಮತಿ ಕೇಳ್ಬೇಕಾ ಬನ್ನಿ ಒಳಗಡೆ ಥ್ಯಾಂಕ್ಸ್ ಪಾರ್ವತಿ ಅವ್ರೆ ಆದ್ರೆ ನಾನ್ ಪರ್ಮಿಷನ್ ಕೇಳಿದ್ದು ಇವ್ರನ್ನಲ್ಲ ನಿಮ್ಮನ್ನ ನನ್ನ ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ಜೊತೆ ಏನೋ ಸೀಕ್ರೆಟ್ ಆಗಿ ಮಾತಾಡೋಕ್ ಬಂದಿರೋ ತರ ಕಾಣಿಸ್ತು ಅದಕ್ಕೆ ನಿಮ್ ಪರ್ಮಿಷನ್ ಕೇಳ್ದೆ ಅಯ್ಯೋ ಹಾಗೆಲ್ಲ ಏನಿಲ್ಲ ಯಾಮಿನಿ ಅವ್ರೆ ನಾನ್ ಯಾವತ್ತಿದ್ರು ಈ ಮನೆ ಕೆಲ್ಸದೋಳಷ್ಟೇ ಇದೇ ತಾನೆ ನೀವ್ ಹೇಳೋದಕ್ ಬಂದಿದ್ದು ನನಗ್ ಗೊತ್ತು ಪಾರ್ವತಿ ಅವ್ರೆ ನೀವ್ ಎಷ್ಟು ಒಳ್ಳೆಯವರು ಅಂತ ಖಂಡಿತ ನಾನು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ಆನ್ಲೈನ್ ಮೀಟಿಂಗ್ ಮುಗೀತಾ ಮುಗೀತು ಏನಿಲ್ಲ ಹೊರಟಿದ್ದೆ ನೀವಿನ್ನು ಕೆಳಗಡೆ ಬಂದಿರ್ಲಿಲ್ವಲ್ಲ ಅದಕ್ಕೆ ನಿಮಗೆ ಬಾಯ್ ಹೇಳೋಗೋಣ ಅಂತ ಇಲ್ಲಿಗೆ ಬಂದೆ ಬಾಯ್ ತುಂಬಾ ಸ್ಪೀಡ್ ಆಗಿದ್ದೀರಾ ನನ್ನ ಕಳ್ಸ್ಕೊಡೋದಕ್ಕೆ ಅಷ್ಟೊಂದು ಅರ್ಜೆಂಟ್ ಹಾಗೇನಿಲ್ಲ ನೀವು ಬಾಯ್ ಅಂದ್ರಲ್ಲ ಏನೋ ಅರ್ಜೆಂಟ್ ಕೆಲಸ ಇದೇನೋ ಅಂತ ಬಾಯ್ ಅಂದೆ ಡೋಂಟ್ ಮಿಸ್ಟೇಕ್ ಮೀ ಇಟ್ಸ್ ಓಕೆ ಎಷ್ಟೇ ಆದ್ರೂ ನಿಮ್ಮನ್ನ ಮದುವೆ ಆಗ್ತಿರೋ ಹುಡುಗಿ ನಿಮ್ ಮನೆಗೆ ನಿಮ್ ಮನ್ಸಿಗೆ ಸತ್ಯದಲ್ಲೇ ಎಂಟ್ರಿ ಕೊಡ್ತಾ ಇದ್ದೀನಿ ಬಾಗ್ಲವರೆಗೂ ಬಂದು ಬಿಟ್ಟು ಹೋಗಿದ್ರೆ ಖುಷಿ ಆಗಿರೋದು ಆಶೀರ್ವಾದ ಮಾಡಿಯತ್ತೆ ಆದಷ್ಟು ಬೇಗ ನಮ್ ಸೊಸೆ ಆಗಿ ಬರೋ ಹಾಗಾಗ್ಲಮ್ಮ ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂತೆ ನಾನಿನ್ ಹೋಗ್ಬರ್ತೀನಿ ಮಾವ ರಘು ಹೋಗ್ಬರ್ತೀನಿ ಅಂತಿದ್ದಾಳೆ
ಆಯ್ತಮ್ಮ, ಒಳ್ಳೇದಾಗ್ಲಿ. ಹೋಗ್ಬರ್ತೀನಿ, ಹೋಗ್ಬರ್ತೀನಿ ಅಂತೆ. ಯಾಮಿನಿ, ನಾಳೆಯಿಂದನೇ ನಿನ್ನ ಆದಿಯ ಮದುವೆ ಕೆಲಸಗಳು ಆರಂಭ ಆಗುತ್ತೆ.